ಇದು 2018 ಕ್ವಶನ್ ಪೇಪರ್ ಓಕೆನಾ ಸೊ ಈ 2018 ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಕ್ವಶನ್ ಮ್ಯಾಟ್ ಪ್ರಕಾರ ಮಾಡಬೇಕು ಅಂತ ನೋಡೋಣ ಓಕೆನಾ ಗೈಸ್ ಈ 2018 ಕ್ವಶನ್ ಪೇಪರ್ ನ ಕ್ವಿಕ್ ಆಗಿ ಓದಿದ್ರೆ ಫಾಲೋಯಿಂಗ್ ಇಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಶ್ರೀ ಲಕ್ಷ್ಮೀ ನಾರಾಯಣ ಲಿಮಿಟೆಡ್ ಆನ್ ಇಂಡಿಯನ್ ಕಂಪನಿ ಫಾರ್ ದ ಇಯರ್ ಎಂಡೆಡ್ 31st March 2017 ಅಂತ ಇದೆ ಅದನ್ನ 19 ಅಂತ ಮಾಡ್ಕೊಳ್ಳಿ ಪರ್ಟಿಕ್ಯುಲರ್ಸ್ ಸೇಲ್ ಸ್ಯಾಲರೀಸ್ ಅಂಡ್ ವೇಜಸ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ಶೂರೆನ್ಸ್ ಆಡಿಟ್ ಫೀ ಡಿಪ್ರಿಸಿಯೇಷನ್ ಇನ್ಕಮ್ ಟ್ಯಾಕ್ಸ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಆಫೀಸ್ ಎಕ್ಸ್ಪೆನ್ಸಸ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ and net profit gross profit additional information brought forward last losses as per books of accounts is 1,25,000 as per the income tax is 1,50,000 unabsorbed depreciation as per books of accounts amounted to ₹25,000 and as per the income tax is 75,000 calculate total income of the company under normal tax provision book profit and tax liability as per section 115JB and tax liability of the company. See, ಈಗ ಮೂರು ಕ್ವಶನ್ ಕೇಳಿದಾನೆ ಮೂರು ಕ್ವಶನ್ ಅಲ್ಲಿ ಒಂದೊಂದೇ ಕ್ವಶನ್ ಗೆ ಸಾಲ್ವ್ ಮಾಡ್ಕೊಂಡು ಬರೋಣ ಇಲ್ಲಿ ಮೊದಲನೇ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ ಟೋಟಲ್ ಇನ್ಕಮ್ ಆಫ್ ದ ಕಂಪನಿ ಅಂಡರ್ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ ಅಂತ ಹೇಳಿದ್ದಾನೆ ಈಗ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ ಪ್ರಕಾರ ನಾವೇನ್ ಮಾಡ್ತೀವಿ ಅಂದ್ರೆ ಕಂಪ್ಯೂಟೇಷನ್ ಆಫ್ ಓಕೆನಾ ಫಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡ್ ಓಕೆನಾ ಈ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಿದಾಗ ಏನೇನು ಐಟಮ್ಗಳು ಬರುತ್ತೆ ಅಂತ ನೋಡೋಣ ಓಕೆನಾ ಈಗ ಫಸ್ಟ್ ಏನ್ ತಗೊಳ್ತೀವಿ ಅಂದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಳ್ತೀವಿ ನೋಡಿ ನೆಟ್ ಪ್ರಾಫಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ ನಮ್ಮ ಹತ್ರ 10,90,000 ರುಪೀಸ್ ಇದೆ ಇದನ್ನ ಅಂಡರ್ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ ಅಂತ ಹಾಕ್ತೀವಿ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ ಸೊ ಯಾವ ರೀತಿ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಮಾಡ್ತಾ ಇದ್ವಿ ಅದೇ ತರನೇ ಮಾಡ್ತೀವಿ ಏನು ಚೇಂಜ್ ಇಲ್ಲ ಇದಕ್ಕೂ ಮ್ಯಾಟ್ಗೂ ರಿಲೇಷನ್ ಇಲ್ಲ ಆಮೇಲಿಂದ ಹೇಳ್ಕೊಡ್ತೀನಿ ಏನ್ ಹೆಂಗ್ ರಿಲೇಟ್ ಮಾಡೋದು ಅಂತ ಹೇಳಿ ಈಗ ನೆಟ್ ಪ್ರಾಫಿಟ್ ಟ್ಯಾಕ್ಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಂಡ್ವಿ ಇದಕ್ಕೆ ಕೆಲವು ಐಟಮ್ಸ್ ನ ಆಡ್ ಮಾಡಬೇಕು ಕೆಲವು ಐಟಮ್ಸ್ ನ ಮೈನಸ್ ಮಾಡಬೇಕು ಕರೆಕ್ಟಾ ಯಾವ್ಯಾವ ಐಟಮ್ಸ್ ನ ಮೈನಸ್ ಮಾಡಬೇಕು ಅಂದ್ರೆ ಮೊದಲನೇದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕರೆಕ್ಟಾ ಯಾವ್ದಾಗಿದೆ ಅಂತ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಅದರಲ್ಲಿ ಈಗ ಒಂದೊಂದೇ ಡೆಬಿಟ್ ಅಲ್ಲಿ ಮಾತ್ರ ಸಿಗುತ್ತೆ ಈ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಮಾತ್ರ ಸಿಗುತ್ತೆ ಯಾವ್ಯಾವು ಸ್ಯಾಲರಿ ಅಂಡ್ ವೇಜಸ್ ಇದು ಬಿಸ್ನೆಸ್ ಡೆಬಿಟ್ ಬಿಡಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅದು ಬಿಸ್ನೆಸ್ ಡೆಬಿಟ್ ಬಿಡಿ ಇನ್ಶೂರೆನ್ಸ್ ಬಿಸ್ನೆಸ್ ಬಿಟ್ ಬಿಡಿ ಆಡಿಟ್ ಫೀ ಬಿಸ್ನೆಸ್ ಡಿಪ್ರಿಸಿಯೇಷನ್ ಏನಾದ್ರೂ ಆಸ್ ಪರ್ ಐಟಿ ರೂಲ್ಸ್ ಅಂತ ಕೊಟ್ಟಿದಾನ ಕೊಟ್ಟಿಲ್ಲ ಆದ್ರೂ ತಗೊಂಡ್ಬಿಡೋಣ ಇಲ್ಲಿ ಓಕೆನಾ ಡಿಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಈಸ್ 1,00,000 ರುಪೀಸ್ ಓಕೆನಾ ಇನ್ಕಮ್ ಟ್ಯಾಕ್ಸ್ ತಗೊಳ್ಬೇಕು ಕರೆಕ್ಟಾ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ 30,000 ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಟು ಜನರಲ್ ರಿಸರ್ವ್ 40,000 ಆಫೀಸ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಬೇಡ ಲಾಸಸ್ ಆಫ್ ಸಬ್ಸಿಡರಿ ಕಂಪನಿ ಈಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸ್ ಯಾಕೆ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಈಗ ನಂದೊಂದು ದೊಡ್ಡ ಕಂಪನಿ ಅಂತ ಇಟ್ಕೊಳ್ಳಿ ನನ್ನ ಕಂಪನಿ ಏನ್ ಮಾಡಿದೆ ಒಂದು ಎರಡು ಮೂರು ಚಿಕ್ಕ ಚಿಕ್ಕ ಕಂಪನಿಗಳನ್ನ ಶೇರ್ಸ್ ನ ಪರ್ಚೇಸ್ ಮಾಡಿದೆ ಮೋರ್ ದನ್ 50% ಶೇರ್ಸ್ ನ ಪರ್ಚೇಸ್ ಮಾಡಿದೆ ಮಾಡಿದಾಗ ನಾನು ಏನಾಗ್ತೀನಿ ಪೇರೆಂಟ್ ಕಂಪನಿ ಆಗ್ತೀನಿ ಬೇರೆ ಉಳಿದಿರ್ತಕ್ಕಂತ ಮೂರು ಕಂಪನಿಗಳು ಏನಾಗ್ತಾರೆ ಸಬ್ಸಿಡರಿ ಕಂಪನಿ ಆಗ್ತಾರೆ
ಆ ಸಬ್ಸಿಡರಿ ಕಂಪನಿ ನಾನು ಪರ್ಚೇಸ್ ಮಾಡಿರ್ತಕ್ಕಂತ ಒಂದು ಚಿಕ್ಕ ಕಂಪನಿನ ಲಾಸ್ ಆಗಿದೆ, ಆ ಲಾಸ್ ಅನ್ನ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ನಾನು ತೋರಿಸ್ಕೊಳ್ಬಹುದು. ಅದಕ್ಕೆ ನಾನು ಅದನ್ನ ಬಿಸ್ನೆಸ್ ಲಾಸಸ್ ಅಂತ ಹೇಳಿ ಬಿಟ್ಬಿಡಿದ್ದೀನಿ. ಅಲ್ಲಿಗೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಮುಗೀತು. ಇನ್ನ ಎರಡನೇ ಐಟಮ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಯಾವ್ದಾದ್ರು ಇನ್ಕಮ್ ಇದೆಯಾ, ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್, ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಅಂತದ್ ಯಾವ್ದಾದ್ರು ಇದೆಯಾ ನಿಮ್ ಕಣ್ಣು ಕಾಣಿಸ್ತಾ ಇದೆಯಾ ಕ್ರೆಡಿಟ್ ಸೈಡ್ ಅಲ್ಲದ್ರೆ, ಅಥವಾ ಅಡ್ಜಸ್ಟ್ಮೆಂಟ್ ಅಲ್ಲೇ ಸಿಗುತ್ತೆ, ಯಾವುದೂ ಇಲ್ಲ. ಇನ್ನ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್, ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಯೇಷನ್, ಅದು ಕೂಡ ಏನೂ ಇಲ್ಲ. ಅದಕ್ಕೆ ನಾನು ಅವೇನು ಬರೆಯೋದಿಲ್ಲ, ಇತರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಈ ಎರಡು ಐಟಮ್ ನ ಕಂಪಲ್ಸರಿಯಾಗಿ ಬರೆದು ಬಿಡಿ. ಓಕೆನಾ? ಈಗ ಆಡ್ ಐಟಮ್ ನಲ್ಲಿ 170,000 ರುಪೀಸ್ ತೋರಿಸ್ತೀನಿ. ಓಕೆನಾ? ಯಾಕೆಂದ್ರೆ 130, 140, 170 ಇದರಲ್ಲಿ ಮೊದಲನೇದು ನಾನ್ ಬಿಸ್ನೆಸ್ ಇನ್ಕಮ್ಸ್. ನೋಡಿ, ಈ ನಾನ್ ಬಿಸ್ನೆಸ್ ಇನ್ಕಮ್ಸ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಖಂಡಿತ ಕ್ರೆಡಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸಿಗುತ್ತೆ. ಇಲ್ಲಿ ಕ್ರೆಡಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಯಾವ್ದು ಬೇರೆ ಯಾವುದೇ ನಾನ್ ಬಿಸ್ನೆಸ್ ಇನ್ಕಮ್ ಇಲ್ಲ. ಅದಕ್ಕೆ ನಾನೇನ್ ಮಾಡ್ತಾ ಇದೀನಿ, ನಿಲ್ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಎರಡನೇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್, ಅಂದ್ರೆ ಆಸ್ ಪರ್ ದ ಐಟಿ ರೂಲ್ಸ್ ಅಂತ ಏನಾದ್ರೂ ಇದೆಯಾ ನೋಡಿ, ಏನು ಇಲ್ಲ. ಆದ್ರೆ ಇಲ್ಲಿ ಡಿಪ್ರಿಸಿಯೇಷನ್ ನಾವು ಬುಕ್ಸ್ ಪ್ರಕಾರ ಎಷ್ಟು ತೋರಿಸಿದೀವಿ, ಐಟಿ ರೂಲ್ಸ್ ಪ್ರಕಾರನು ಅಷ್ಟೇ ಅಂತ ಅನ್ಕೊಂಡು ನಾವೇನ್ ಮಾಡ್ತೀವಿ, ಇದನ್ನ 1,00,000 ರುಪೀಸ್ ಸೇಮ್ ಅಮೌಂಟ್ ನ ತಗೊಳ್ತೀವಿ. ಸಪೋಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ಅಂತ ಹೇಳಿ ಬೇರೆ ಅಮೌಂಟ್ ಕೊಟ್ಟಿದ್ರೆ ಖಂಡಿತ ತಗೊಳ್ತಾ ಇದ್ವೋ ಇಲ್ವೋ, ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಆಸ್ ಪರ್ ಬುಕ್ಸ್ ಆಸ್ ಪರ್ ಐಟಿ ರೂಲ್ಸ್ ಎರಡು ಒಂದೇ ಅಂತ ತೋರಿಸ್ತಾ ಇದ್ದೀನಿ. ಓಕೆನಾ? ಎರಡು ಸೇಮ್ ಅಮೌಂಟ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಅವಾಗ ಎಫೆಕ್ಟ್ ಏನು ಇರೋದಿಲ್ಲ, ನೀವು ಇದನ್ನು ತಗೊಳ್ತಾ ಇದ್ರು ಕೂಡ ಪ್ರಾಬ್ಲಮ್ ಟ್ಯಾಲಿ ಆಗುತ್ತೆ, ಕರೆಕ್ಟ್ ಆಗೇ ಇರುತ್ತೆ. ಆದ್ರೆ ಬರೆಯೋದು ಒಳ್ಳೆಯದು, ಯಾಕೆಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಾದ್ರೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಬಂದಾಗ ನಮ್ಗೆ ಈಸಿ ಆಗುತ್ತೆ. ಹಾಗೆ ಇನ್ನೇನ್ ಮಾಡ್ತೀವಿ ಅಂದ್ರೆ ಮೂರನೇದು ಏನದು, ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಏನಾದ್ರೂ ಇದೆಯಾ, ಬಿಸ್ನೆಸ್ ಲಾಸಸ್. ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಏನಾದ್ರೂ ಇದೆಯಾ, ಆಸ್ ಪರ್ ಐಟಿ ರೂಲ್ಸ್ ಅಂತ ಮಾತ್ರ ಇರಬೇಕು. ದಯವಿಟ್ಟು ಕೇಳಿಸ್ಕೊಳ್ಳಿ ಇಲ್ಲಿ, ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಅಂತ ಹೇಳಿದ್ರೆ ಆಸ್ ಪರ್ ಐಟಿ ರೂಲ್ಸ್ ಪ್ರಕಾರ ನೋಡಿ, ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ಬ್ರಾಟ್ ಫಾರ್ವರ್ಡ್ ಲಾಸಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಈಸ್ 1,25,000 ಅಂಡ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಈಸ್ 1,50,000 ಅಂತ ಇದೆ. ಸೊ ದೇರ್ ಫೋರ್ 1,50,000 ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ತಗೊಂಡಿದ್ದೀವಿ. ಅದೇ ತರ ಬ್ರಾಟ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಅಂತ ಕೂಡ ಇದೆ. ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ಎಷ್ಟಿದೆ ಆಸ್ ಪರ್ ಐಟಿ ರೂಲ್ಸ್ ಅಂದ್ರೆ 75,000 ರುಪೀಸ್ ಇದೆ, ಕರೆಕ್ಟಾ? ಈಗ ನಮಗೆ ಇಷ್ಟು ಪಾಯಿಂಟ್ಸ್ ನ ಬರೀಬೇಕಾಗುತ್ತೆ ನೋಡಿ, ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್, ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ಅಂತ ಇದ್ರೆ ಮಾತ್ರ ತಗೊಳ್ಳಿ, ಬೇರೆ ಇನ್ನೇನಾದ್ರೂ ಆಸ್ ಪರ್ ಬುಕ್ಸ್ ಅಂತ ಇದ್ರೆ ದಯವಿಟ್ಟು ಇಲ್ಲಿ ತಗೋಬೇಡಿ. ಕ್ಲಿಯರಾ? ಈಗ ಟೋಟಲ್ ಮಾಡಿದ್ರೆ 3,25,000 ಆಗುತ್ತೆ. ಇದನ್ನ ಫಸ್ಟ್ ಈ ಆಡ್ ಮಾಡೋದು ಟೋಟಲ್ 1,70,000 ಬಂತು, ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 12,60,000 ಬರುತ್ತೆ. ಈ 12,60,000 3,25,000 ರುಪೀಸ್ ಹೋದ್ರೆ ನಮಗೆ ಎಷ್ಟು ಡಿಫರೆನ್ಸ್ ಬರುತ್ತೆ ಅಂದ್ರೆ 9,35,000 ಬರುತ್ತೆ. ಇದನ್ನ ನಾನು ಇನ್ಕಮ್ ಫ್ರಮ್ ಏನಂತ ಕರಿಬಹುದು, ಬಿಸ್ನೆಸ್ ಅಂತ ಕರಿಬಹುದು, ಕರೆಕ್ಟಾ? ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆಯಿತು. ಈಗ ಟೋಟಲ್ ಇನ್ಕಮ್ ಮಾಡಬೇಕು, ಟೋಟಲ್ ಇನ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಏನೇನ್ ಬೇಕು, ಹೌಸ್ ಪ್ರಾಪರ್ಟಿ ಇನ್ಕಮ್ ಇರಬೇಕು, ಬಿಸ್ನೆಸ್ ಇನ್ಕಮ್ ಇದೆ. ಹೌಸ್ ಪ್ರಾಪರ್ಟಿ ಇನ್ಕಮ್ ಏನಾದ್ರೂ ಇದೆಯಾ, ಏನು ಕೊಟ್ಟಿಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿ, ಯಾವ ಇನ್ಕಮ್ ಇಲ್ಲ, ಬಿಸ್ನೆಸ್ ಇನ್ಕಮ್ ಬಿಟ್ಟು ಬೇರೆ ಯಾವುದೇ ಇಲ್ಲ. ಆದ್ರೂ ನಾವೇನ್ ಮಾಡೋಣ, ಬರೆಯೋಣ. ಏನಂತ ಬರೆಯೋಣ, ಕಂಪ್ಯೂಟೇಷನ್ ಆಫ್
total income. Total income. Okay, na? Ega, ee total income na maadbekadre first income from house property idiya anta. Income from house property idiya illa. ಯಾಕೆಂದ್ರೆ ಕ್ರೆಡಿಟ್ ಸೆಟ್ ಅಲ್ಲಿ ಅಥವಾ ನಿಮ್ಗೆ ಲೆಸ್ ಐಟಮ್ ಅಲ್ಲೇ ಸಿಕ್ಬಿಡುತ್ತೆ, ಯಾವ್ದಾದ್ರು ಇನ್ಕಮ್ಸ್ ನಾನ್ ಬಿಸ್ನೆಸ್ ಇನ್ಕಮ್ಸ್ ಇದ್ರೆ ಇಲ್ಲೇ ಸಿಕ್ಬಿಡುತ್ತೆ, ಅದನ್ನಿಲ್ಲ ಅಂದ್ರೆ ಏನು ಬರಿಬೇಡಿ. ಎರಡನೇದು ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇದೆ ಅಲ್ವಾ, 9,35,000 ತೋರಿಸೋಣ. ಮೂರನೇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ಅದು ಏನಿಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಏನಾದ್ರೂ ಇದೆಯಾ ಅಂದ್ರೆ ಅದರ್ ಸೋರ್ಸಸ್ ಅದು ಏನು ಇಲ್ಲ, ಕರೆಕ್ಟಾ. ಹಾಗಾದ್ರೆ ನಿಮ್ಗೆ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬರುತ್ತೆ ಅಂದ್ರೆ ಇದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಇದರಲ್ಲಿ ನಾವು ಏನ್ ಮೈನಸ್ ಮಾಡ್ತೀವಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80G to 80LA ಮಾಡ್ತೀವಿ, ಇದು ಕೂಡ ಏನೂ ಇಲ್ಲ, ಕರೆಕ್ಟಾ. ಹಾಗಾದ್ರೆ ಬರ್ತಕ್ಕಂಥದನ್ನ ಏನಂತ ಹೇಳ್ತೀವಿ, ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಈಗ ಟೋಟಲ್ ಇನ್ಕಮ್ ಎಷ್ಟು ಬಂತು ಅಂದ್ರೆ 9,35,000 ರುಪೀಸ್ ಬಂತು, ಕರೆಕ್ಟಾ. ಈಗ ಇದ್ರ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಮಾಡ್, ಮೂರೇ ಕ್ಯಾಲ್ಕುಲೇಷನ್, ಕರೆಕ್ಟಾ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ನೋಡಿ, ಆಸ್ ಪರ್ ದ ಐಟಿ ರೂಲ್ಸ್ ಪ್ರಕಾರ ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ರೆ 15%, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ರೆ 20%, ಕ್ಯಾಶುವಲ್ ಇನ್ಕಮ್ ಇದ್ರೆ 30%, ಬೇರೆ ಯಾವುದೇ ಇನ್ಕಮ್ ಇದ್ರು 25% ಮಾಡ್ತೀವಿ. ಯಾವಾಗ ಅಂದ್ರೆ 250 crores ಗಿಂತ ಟರ್ನ್ ಓವರ್ ಜಾಸ್ತಿ ಇದ್ರೆ. ಇಲ್ಲಿ ಟರ್ನ್ ಓವರ್ ಬಗ್ಗೆ ಏನು ಹೇಳಿಲ್ಲ, ಅದಕ್ಕೆ ನಾವು 25% ತಗೋಣ. ಸೊ ಹಾಗಾದ್ರೆ ನಾವೇನ್ ಮಾಡ್ತೀವಿ, 25% ಆನ್ ಅದರ್ ಇನ್ಕಮ್ಸ್, ಅದರ್ ಇನ್ಕಮ್ಸ್. ಈಗ 9,35,000 ಮೇಲೆ 25% ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2,33,750 ಬರುತ್ತೆ, ಕರೆಕ್ಟಾ. ಇದಕ್ಕೆ ಏನ್ ಆಡ್ ಮಾಡಬೇಕು, ಸರ್ಚಾರ್ಜ್ ಆಡ್ ಮಾಡಬೇಕು. ಸರ್ಚಾರ್ಜ್ ನಮ್ಮ ಟೋಟಲ್ ಇನ್ಕಮ್ 1 crore ಜಾಸ್ತಿ ಇಲ್ಲ, ಅದಕ್ಕೆ ಸರ್ಚಾರ್ಜ್ ನಿಲ್ ಅಂತ ತೋರಿಸ್ತಾ ಇದೀವಿ. ಹಾಗೆ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಟ್ 4% ಆಗ್ತೀವಿ. ಈ 2,33,750 ಮೇಲೆ 4% 9,350 ಬರುತ್ತೆ. ಹಾಗಾದ್ರೆ ಒಟ್ಟು ಎಷ್ಟಾಗುತ್ತೆ ಅಂದ್ರೆ 2,43,100 rupees ಏನಾಗುತ್ತೆ, ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಟ್ಯಾಕ್ಸ್ ಪ್ರೊವಿಷನ್ ಬರುತ್ತೆ, ಆಸ್ ಪರ್ ನಾರ್ಮಲ್ ಟ್ಯಾಕ್ಸ್ ಪ್ರೊವಿಷನ್. ಈಗ ಅವನು ಕೇಳಿರುವಂತಹ ಫಸ್ಟ್ ಕ್ವಶನ್ ಗೆ ಆನ್ಸರ್ ಮಾಡಿದೀವಿ. ಈಗ ಎರಡನೇ ಕ್ವಶನ್ ಬರೋಣ. ಎರಡನೇ ಕ್ವಶನ್ ಏನ್ ಹೇಳಿದಾನೆ, ಕ್ಯಾಲ್ಕುಲೇಟ್ ಬುಕ್ ಪ್ರಾಫಿಟ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ದ ಸೆಕ್ಷನ್ 115JB ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಬುಕ್ ಪ್ರಾಫಿಟ್ ಕಂಡುಹಿಡಿಯೋದಕ್ಕೆ ನಮ್ಗೆ ಫಸ್ಟ್ ಏನ್ ಬೇಕು, ನೆಟ್ ಪ್ರಾಫಿಟ್ ಬೇಕು. ನೆಟ್ ಪ್ರಾಫಿಟ್ ಎಷ್ಟಿದೆ, 10,90,000 rupees ಇದೆ, ಕರೆಕ್ಟಾ. ಅದಕ್ಕೆ ಕೆಲವು ಐಟಮ್ಸ್ ನ ಆಡ್ ಮಾಡಬೇಕು, ಕೆಲವು ಐಟಮ್ಸ್ ನ ಮೈನಸ್ ಮಾಡಬೇಕು. ಯಾವ್ಯಾವ ಐಟಮ್ಸ್ ಆಡ್ ಮಾಡಬೇಕು ಅಂದ್ರೆ ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡೋಣ. ಸ್ಯಾಲರೀಸ್ ಅಂಡ್ ವೇಜಸ್ ಇದೆಯಾ ಇಲ್ಲಿ, ಇಲ್ಲ ಬಿಟ್ಬಿಡಿ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಇದೆಯಾ ಇಲ್ಲಿ, ಇಲ್ಲ ಬಿಟ್ಬಿಡಿ. ಇನ್ಶೂರೆನ್ಸ್ ಇದೆಯಾ ಇಲ್ಲ, ಆಡಿಟ್ ಫೀಸ್ ಇದೆಯಾ ಇಲ್ಲ, ಡಿಪ್ರಿಸಿಯೇಷನ್ ಇದೆಯಾ ಇದೆ. ಆದ್ರೆ ಡಿಪ್ರಿಸಿಯೇಷನ್ ಆಲ್ವೇಸ್ ವಿ ಶುಡ್ ಟೇಕ್ ಆಸ್ ಪರ್ ಬುಕ್ಸ್ ಓನ್ಲಿ, ಎಷ್ಟಿದೆ 1 lakh rupees ಇದೆ, ಓಕೆನಾ, 1 lakh ಇದೆ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಇದೆಯಾ, ಎಸ್ ಇದೆ, ಫಸ್ಟ್ ಐಟಮ್ ಯಾವುದು, 30,000 rupees ಇದೆ. ಹಾಗಾದ್ರೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಇದೆಯಾ, ಇದೆ, 40,000 rupees. ಉಳಿದಿದ್ದಕ್ಕೆಲ್ಲ ಡ್ಯಾಶ್ ಹಾಕೋಣ. ಆಮೇಲೆ ಆಫೀಸ್ ಎಕ್ಸ್ಪೆನ್ಸಸ್ ಇಲ್ಲ, ಲಾಸಸ್ ಫ್ರಮ್ ಸಬ್ಸಿಡರಿ ಎಷ್ಟಿದೆ, 25,000 rupees ಇದೆ. ಅದಕ್ಕೆ ಡೆಬಿಟ್ ಸೈಡ್ ಅಲ್ಲಿ ಐಟಮ್ಸ್ ಆಗೋಯ್ತು, ಎಷ್ಟು ಈಸಿ ನೋಡಿ ಇದು. ಯಾಕೆಂದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಅಲ್ಲಿ,
ಈ ಲಿಸ್ಟ್ ಅಲ್ಲಿ ಇದೆ ಅದಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ತಗೊಳ್ಳಿ, ಇಲ್ಲ ಅಂತ ತಗೋಬೇಡಿ ಅಷ್ಟೇ. ಓಕೆನಾ? ಈಗ ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಬರುತ್ತೆ ನೋಡಿ, 1,95,000 ಬರ್ತಾ ಇದೆ. ಅಲ್ಲಿಗೆ ಈ 10,90,000 1,95,000 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 12,85,000 ಬರುತ್ತೆ. ಕೆಲವು ಐಟಮ್ಸ್ ನ ಮೈನಸ್ ಮಾಡಬೇಕು. ಯಾವ್ದು? ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಏನಾದ್ರೂ ಇದೆಯಾ? ಏನು ಇಲ್ಲ, ನಿಲ್ ಅಂತ ಹಾಕಿ. ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್, ಹೌದಾ? ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಡಿಪ್ರಿಸಿಯೇಷನ್ ಅಸೆಟ್ಸ್, ಓಕೆನಾ, ಇಷ್ಟು ಜಾಸ್ತಿ ಆಗಿದೆ ಡಿಪ್ರಿಸಿಯೇಷನ್, ಇಷ್ಟು ತಗೋಬೇಕಾಗಿತ್ತು ಬುಕ್ಸ್ ಪ್ರಕಾರ ಅಂತ ಹೇಳಾದ್ರೂ ಏನಾದ್ರು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದಾರ? ಏನು ಕೊಟ್ಟಿಲ್ಲ. ಅದಕ್ಕೆ ಈ ಡಿಪ್ರಿಸಿಯೇಷನ್ ಅಮೌಂಟ್ ಏನಿದೆ ಸೇಮ್ ಅಮೌಂಟ್ ನ ಇಲ್ಲಿ ತಗೊಂಡ್ಬಿಡ್ತೀವಿ. ಓಕೆನಾ? ಸೇಮ್ ಅಮೌಂಟ್ ನ ತಗೋತೀವಿ. ನೀವು ತಗೊಳ್ಳೇ ಇದ್ರು ನಡೀತಂತೆ, ಬಟ್ ದಯವಿಟ್ಟು ನೀವು ಮ್ಯಾಟ್ ಮಾಡ್ಬೇಕಾದ್ರೆ ಪ್ಲೀಸ್ ತಗೊಳ್ಳಿ ಎರಡು ಕಡೆ. ಓಕೆನಾ? ಅದೇ ತರ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ ಕೊಡ್ಬೇಕಾದ್ರೂ ತಗೊಳ್ಳಿ, ಯಾಕೆಂದ್ರೆ ಅಲ್ಲಿ ಆಸ್ ಪರ್ ಐಟಿ ರೂಲ್ಸ್ ಅಂತ ಡಿಫರೆಂಟ್ ನಂಬರ್ ಕೊಟ್ಟ ತಗೋಬೇಕಾಗುತ್ತೆ. ಇಲ್ಲಿ ಆಸ್ ಪರ್ ಬುಕ್ಸ್ ಏನಾದ್ರು ಬೇರೆ ನಂಬರ್ ಕೊಟ್ಟಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದು ಕೂಡ ತಗೋಬೇಕಾಗುತ್ತೆ. ಎರಡು ಕಡೆ ಸೇಮ್ ಅಮೌಂಟ್ ಬರೀರಿ. ಓಕೆನಾ? ನೆಕ್ಸ್ಟ್ ಯಾವ್ದಿದೆ? ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಆಸ್ ಪರ್ ಬುಕ್ಸ್ ಅಂತ ಇದೆ. ಈಗ ಅಡ್ಜಸ್ಟ್ಮೆಂಟ್ ನಂಬರ್ ಒನ್ ನೋಡಿ, ಬ್ರಾಡ್ ಫಾರ್ವರ್ಡ್ ಲಾಸಸ್ ಆಸ್ ಪರ್ ಬುಕ್ಸ್ ಎಷ್ಟಿದೆ? 1,25,000 ಇದೆ. ಕರೆಕ್ಟಾ? ಈ 1,25,000 ಕರೆಕ್ಟಾ? ಹಾಗೆ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ 25,000 ಇದೆ. ಅಲ್ಲಿಗೆ ಈ 25,000 ಹಾಗೆ ಈ 1,25,000 ಇವೆರಡನ್ನು ಕಂಪೇರ್ ಮಾಡಿದಾಗ ನಮ್ಗೆ ಯಾವ್ದು ಕಡಿಮೆ ಬರ್ತಾ ಇದೆ ಅದನ್ನ ಮಾತ್ರ ನಾವು ಮೈನಸ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಸ್ಟೂಡೆಂಟ್ಸ್, ಇದೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಬಿಸ್ನೆಸ್ ಲಾಸಸ್ ಆಸ್ ಪರ್ ಬುಕ್ಸ್ ಅಂತ ಇದ್ದು ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಅಂತ ಇದ್ರೆ ಅವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ಮಾತ್ರನೇ ತಗೊಳ್ಬೇಕಾಗುತ್ತೆ. ಕೆಲವು ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ 1,25,000 ಅಷ್ಟೇ ಕೊಟ್ಟಿರ್ತಾರೆ. ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಅನ್ನೋ ಪಾಯಿಂಟ್ ಅನ್ನೇ ಕೊಟ್ಟಿರೋಲ್ಲ, ಆವಾಗ ಇದು ಅಮೌಂಟ್ 1,25,000 ಬರುತ್ತೆ. ಇದು ನಿಲ್ ಅಥವಾ ಜೀರೋ ಅಂತ ತೋರಿಸ್ತೀವಿ. ಯಾವ ಕಡಿಮೆ ಇರುತ್ತೆ? ಜೀರೋ ಇರುತ್ತೆ. ಆವಾಗ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಡಕ್ಷನ್ ಕೊಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅದ್ರ ಬಂದಾಗ ನಾನು ಹೇಳ್ಕೊಡ್ತೀನಿ. ಜಸ್ಟ್ ಒಂದ್ಸರಿ ನಿಮ್ಗೆ ಮುಂಚೆನೆ ಹೇಳ್ಬಿಡ್ತೀನಿ, ಎರಡು ಕೊಟ್ಟಿದ್ರೆ ಯಾವ್ದು ಕಡಿಮೆ ಇದ್ರೆ ಅದನ್ನ ಮಾತ್ರ ತಗೊಳ್ಳಿ, ಯಾವ್ದಾದ್ರು ಒಂದೇ ಕೊಟ್ಟಿದ್ರೆ ಯಾವುದೇ ಡಿಡಕ್ಷನ್ ಕೊಡೋದಿಲ್ಲ. ಓಕೆನಾ? ಈಗ 1,25,000 ರುಪೀಸ್ ಮೈನಸ್ ಮಾಡಿದ್ರೆ ಅಲ್ಲಿಗೆ ಬುಕ್ ಪ್ರಾಫಿಟ್ ಎಷ್ಟು ಬಂತು ಅಂತ ಹೇಳಿದ್ರೆ 11,60,000 ರುಪೀಸ್ ಬರುತ್ತೆ. ಈಗ ಈ 11,60,000 ಮೇಲೆ ನಾವು 18.5% ಅಷ್ಟು ಟ್ಯಾಕ್ಸ್ ಹಾಕ್ತೀವಿ. 18% ಟ್ಯಾಕ್ಸ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 11,60,000 ಇಂಟು 18.5% ಈಸ್ 2,14,600 ರುಪೀಸ್ ಆಗುತ್ತೆ. ಓಕೆನಾ? ಸರ್ ಚಾರ್ಜ್ ನಿಜವಾಗ್ಲೂ ಏನಿಲ್ಲ. ಕಾರಣ, ಸರ್ ಚಾರ್ಜ್ 1,00,000 ಇನ್ಕಮ್ ಇಲ್ಲ, ಬುಕ್ ಪ್ರಾಫಿಟ್ ಇಲ್ಲ, ಅದಕ್ಕೆ 2,14,600. ಮತ್ತೆ ಈ ಅಮೌಂಟ್ ಮೇಲೆ ಎಷ್ಟು ಪರ್ಸೆಂಟ್? 4% ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದ್ರ ಮೇಲೆ 4% ಮಾಡಿದ್ರೆ ಎಷ್ಟು ಬರುತ್ತೆ? 8,564 ರುಪೀಸ್ ಆಗುತ್ತೆ. ಅಲ್ಲಿಗೆ ಟೋಟಲ್ ಬಂದು 2,23,164 ರುಪೀಸ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 84 ಇದು 84 11 1 ಕ್ಯಾರೀಸ್ 13 1 ಕ್ಯಾರೀಸ್ 2 ಅಂಡ್ 2 ಅಲ್ಲಿಗೆ 2,23,184 ಇದೆ. ಓಕೆನಾ? ಸೊ ಈಗ ಆಸ್ ಪರ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಬಂದು 2,23,184, ಆಸ್ ಪರ್ ಐಟಿ ರೂಲ್ಸ್ ಟ್ಯಾಕ್ಸ್ ಲಯಬಿಲಿಟಿ ಬಂದು ಏನೋ 2,43,100. ಈಗ ನೀವೇ ಯೋಚನೆ ಮಾಡಿ, ಅವನೇನ್ ಮಾಡಿದಾನೆ ಅಂದ್ರೆ ಬುಕ್ಸ್ ಪ್ರಕಾರ, ಓಕೆನಾ, ಐಟಿ ರೂಲ್ಸ್ ಪ್ರಕಾರ ಇಷ್ಟು ಟ್ಯಾಕ್ಸ್ ಲಯಬಿಲಿಟಿ ಕಟ್ಟಬೇಕು, ಆಸ್ ಪರ್ ಮ್ಯಾಟ್ ರೂಲ್ಸ್ ಪ್ರಕಾರ ಇಷ್ಟು ಕಟ್ಟಬೇಕು. ಓಕೆನಾ? ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಏನ್ ಹೇಳುತ್ತೆ ಅಂದ್ರೆ, ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಿ, ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ ಮಾಡಿ, ಮ್ಯಾಟ್ ಅನ್ನೋದು 115 ಜಿಬಿ ಮಾಡಿ,
ಎರಡರಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಯಾವ್ದು ಜಾಸ್ತಿ ಬರುತ್ತೆ ಅದನ್ನೇ ಕಟ್ಟಿ ಅಂತ ಹೇಳುತ್ತೆ. ಈಗ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ, ಖಂಡಿತ 2,43,100 ಜಾಸ್ತಿ ಇದೆ. ಅದಕ್ಕೆ ಏನಂತ ಹೇಳ್ತೀವಿ, ಟ್ಯಾಕ್ಸ್ ಲಯಬಿಲಿಟಿ ಈಸ್ 2,43,100 ಅಂತ ಇಟ್ರೆ ಮುಗೀತು. ಇಷ್ಟೇನಪ್ಪ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ ಮ್ಯಾಟ್ ಪ್ರಾವಿಷನ್ಸ್ ಪ್ರಕಾರ ಯಾವ ರೀತಿ ಪ್ರಾಬ್ಲಮ್ ಮಾಡೋದು ಅಂತ ಹೇಳ್ಕೊಟ್ಟಿದ್ವಿ. ಓಕೆನಾ, ಇದು 2018 ಕ್ವಶ್ಚನ್ ಪೇಪರ್.